ಹಾಯ್ ಎಲ್ಲರಿಗೂ, ಇವತ್ತು ಅಂಜಲ್ ಮೀನಿದ್ದು ಸಾರು ಗಸ್ಸಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತೇನೆ. ಅರ್ಧ ಕೆಜಿ ಅಂಜಲ್ ಮೀನು ಉಂಟು ಇಲ್ಲಿ. ಅಂದ್ರೆ ಇದು ಚಿಕ್ಕ ಅಂಜಲ್ ನೋಡಿ, ತಲೆ ಪೀಸ್ ಹಾಗೂ ಚಿಕ್ಕ ಚಿಕ್ಕ ಪೀಸ್ ಅನ್ನ ನಾನು ಕರಿಗೆ ತಕೊಂಡಿದ್ದೀನಿ. ಸ್ವಲ್ಪ ಹೊಟ್ಟೆ ಭಾಗದ್ದು ಸ್ವಲ್ಪ ದೊಡ್ಡದುಂಟು, ಅದು ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸಾಮಾನ್ಯವಾಗಿ ಕರಿ ಮಾಡುವಾಗ ಯಾವಾಗ್ಲೂ ಈ ರೀತಿ ಮಂಡೆ ಪೀಸ್ ಅಂದ್ರೆ ತಲೆಯ ಪೀಸ್ ಅನ್ನ ಜಾಸ್ತಿಯಾಗಿ ಕರಿ ಮಾಡುದು. ನೋಡಿ, ಅರ್ಧ ಕೆಜಿ ಉಂಟು, ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಒಂದು ವೇಳೆ ನಿಮ್ಗೆ ಅಂಜಲ್ ಕಟ್ಟಿಂಗ್ ಯಾವ ರೀತಿ ಮಾಡ್ಬೇಕು ಅಂತ ನಿಮ್ಗೆ ನೋಡ್ಲಿಕ್ಕಿದ್ರೆ ನನ್ನ ಹಳೆಯ ವಿಡಿಯೋವನ್ನ ನೀವು ನೋಡ್ಬೋದು. ಲಾಸ್ಟ್ ವೀಕ್ ಅಲ್ಲಿ ಹಾಕಿದ್ದೆ ಅಂಜಲ್ ಮೀನು ಫ್ರೈ, ಅದರಲ್ಲಿ ಮೀನು ಕಟ್ಟಿಂಗ್ ಎಲ್ಲ ತೋರಿಸಿದ್ದೇನೆ, ಆ ವಿಡಿಯೋವನ್ನ ನೀವು ನೋಡ್ಬೋದು. ಈಗ ಇದು ಕರಿ ಹೇಗೆ ಮಾಡುದು ಅಂತ ನೋಡೋಣ. ಇದು ಒಂದು ತುಂಬಾ ಸ್ಪೆಷಲ್ ಮೀನು, ಹಾಗೆ ಇದು ಕರಿ ತುಂಬಾ ಒಳ್ಳೆ ರೀತಿ ಸಾಂಬಾರ್ ಎಲ್ಲ ಫ್ರೈ ಮಾಡಿ ಮಾಡುದು. ಕರಿ ನಾವು ನಾರ್ಮಲ್ ಬಂಗುಡೆ ಅಥವಾ ಭೂತ ಎಲ್ಲ ಮಾಡುವಾಗ ಕಡಕ್ ಆಗಿ ಮಾಡ್ತೇವೆ, ಅಂದ್ರೆ ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಹಾಕ್ತೇವೆ, 20 ಬಾಡಿಗೆ ಮೆಣಸೆಲ್ಲ ಹಾಕ್ತೇವೆ. ಆದ್ರೆ ಈ ಮೀನಿಗೆ ಮೆಣಸು ಕಡಿಮೆ ಹಾಕ್ಲಿಕ್ಕೆ, ತುಂಬಾ ಖಾರ ಮಾಡ್ಲಿಕ್ಕಿಲ್ಲ. ಒಂಥರ ಚಿಕನ್ ಕರಿ ಮಾಡಿದಾಗೆ ಅಂದ್ರೆ ಎರಡು ಮೂರು ರೀತಿಯಲ್ಲಿ ಮಾಡಬಹುದು. ಒಂದು ತೆಂಗಿನ ಹಾಲು ಹಾಕಿ ಮಾಡಬಹುದು, ಮತ್ತೊಂದು ನಾರ್ಮಲ್ ಆಗಿ ಮಾಡಬಹುದು. ನಾನು ನಾರ್ಮಲ್ ಆಗಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತೇನೆ. ತೆಂಗಿನ ಹಾಲು ಹಾಕಿ ನಾನು ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ತೋರಿಸ್ತೇನೆ. ಓಕೆ, ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಮಸಾಲೆನ ಹುರಿಲಿಕ್ಕೆ. ಡ್ರೈ ಆಗಿ ಕೂಡ ರೋಸ್ಟ್ ಮಾಡಬಹುದು, ಆದ್ರೆ ನಾನು ಸ್ವಲ್ಪ ಅಂಜಲ್ ಮೀನಲ್ಲ, ಹಾಗಾಗಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು 8 ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ. 8 ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಕರಿ ಎಲ್ಲೋ ಅಲ್ಲಿ ಬರಬೇಕು, ತುಂಬಾ ಕೆಂಪು ಕೆಂಪಾಗಿ ಬರಬಾರ್ದು. ಹಾಗೆ 2 ಊರಿನ ಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಿನೆಸ್ಗೋಸ್ಕರ. ಓಕೆ, ಇದು ಒಳ್ಳೆ ರೀತಿಯಲ್ಲಿ ನಾವು ರೋಸ್ಟ್ ಮಾಡೋಣ. ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದನ್ನ ರೋಸ್ಟ್ ಮಾಡಿದ್ರೆ ಆಯ್ತು. ನೋಡಿ, ಮೆಣಸು ರೋಸ್ಟ್ ಆಗ್ತಾ ಉಂಟು. ಈಗ ಬೇರೆ ಸಾಂಬಾರನ್ನ ಹಾಕೊಳ್ಳೋಣ. 3 ಚಮಚ ಕೊತ್ತಂಬರಿ ಬೀಜ, 10 ಕರಿಮೆಣಸು, ಕಾಳು ಮೆಣಸು ಅಂದ್ರೆ ಜಾಸ್ತಿ ಖಾರ ಮಾಡ್ಲಿಕ್ಕಿಲ್ಲ, ಒಂದು ಚಮಚದಲ್ಲಿ ಹೇಳುದಾದ್ರೆ ಒಂದು ಕಾಲು ಚಮಚದಷ್ಟು. ಚಿಟಿಕೆಯಷ್ಟು ಸಾಸಿವೆ, ಕಾಲು ಚಮಚಕ್ಕಿಂತ ಕಡಿಮೆ ಮೆಂತೆ ಅನ್ನ ಹಾಕ್ತಾ ಇದ್ದೀನಿ. ಚಿಟಿಕೆಯಷ್ಟು ಓಂ ಕಾಳು, 5 ಬೆಳ್ಳುಳ್ಳಿ ಅಂದ್ರೆ ಇದು ಸ್ವಲ್ಪ ದೊಡ್ಡದುಂಟು, ಚಿಕ್ಕದಾದ್ರೆ 8 ಹಾಕೊಳ್ಬಹುದು ನೀವು. 1/2 ಈರುಳ್ಳಿ, 1/4 ನಾನು ಜೀರಿಗೆ ಹಾಕ್ಲಿಲ್ಲ. ಕೆಲವರು ಮೀನ್ ಸಾರಿಗೆಲ್ಲ ಜೀರಿಗೆ ಹಾಕೋದಿಲ್ಲ, ಮತ್ತೆ ಕೆಲವರು ಹಾಕ್ತಾರೆ, ಈಗೀಗ ಎಲ್ಲರೂ ಹಾಕ್ತಾರೆ. ಸೊ ನಿಮ್ಗೆ ಬೇಕಿದ್ರೆ ನೀವು 1 ಚಮಚ ಜೀರಿಗೆನ ಹಾಕೊಳ್ಬಹುದು, ನಾನು ಹಾಕ್ತಾ ಇಲ್ಲ ಇವತ್ತು. ಒಳ್ಳೆ ಘಮ ಬರಬೇಕು ಅಷ್ಟರ ತನಕ ಇದನ್ನ ನೀವು ರೋಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಸಾಂಬಾರ್ ಇರುವುದಲ್ಲ, ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ರೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಮೀನು ಜಾಸ್ತಿ ತರುವುದಾದ್ರೆ, 1 ಕೆಜಿ 2 ಕೆಜಿ ಮೀನು ಮಾಡುವುದಾದ್ರೆ ನೀವು ಇದೆಲ್ಲ ಸಪರೇಟ್ ಸಪರೇಟ್ ಆಗಿ ಹುರಿದುಕೊಳ್ಬಹುದು. ಮೆಣಸು ಸಪರೇಟ್, ಕೊತ್ತಂಬರಿ ಬೀಜ, ಹೀಗೆ ಸಾಂಬಾರನ್ನೆಲ್ಲ ಸಪರೇಟ್ ಸಪರೇಟ್ ಆಗಿ ಹುರಿದುಕೊಳ್ಳಿ. ಈಗ ಸ್ವಲ್ಪ ಮಾಡೋದ್ರಿಂದ ಎಲ್ಲ ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಮೀನು ಕಟ್ಟಿಂಗ್ ಮಾಡ್ಲಿಲ್ಲ, ಆದ್ರೆ ಸಹ ನಮ್ಮ ಬೆಕ್ಕಿಗೆ ಗೊತ್ತಾಯ್ತು ಮೀನು ಪದಾರ್ಥ ಆಗ್ತಾ ಉಂಟು ಅಂತ. ಸ್ಮೆಲ್ಲಿಗೆ ಬಂದಿದೆ ನೋಡಿ. ಓಕೆ, ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಇದು ಇನ್ನು ಸ್ವಲ್ಪ ಹೊತ್ತು ತಣಿಲಿ, ನೆಕ್ಸ್ಟ್ ಇದನ್ನ ರುಬ್ಲಿಕ್ಕುಂಟು. ಇವತ್ತು ರುಬ್ಬುವ ಕಲ್ಲಲ್ಲಿ ಇದನ್ನ ರುಬ್ಬುವ, ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಹುರಿದಿರುವ ಮಸಾಲೆನ ಹಾಕ್ತಾ ಇದ್ದೀನಿ. ಸಣ್ಣ ತುಂಡು ಹುಳಿ, ಹಾಗೆ 1/2 ಗರಟೆಯಷ್ಟು ಕಾಯಿ ತುರಿ, ಸ್ವಲ್ಪ ಮೀನಿರುವುದಲ್ಲ ಹಾಗಾಗಿ ಸ್ವಲ್ಪ ಕಾಯಿ ತುರಿ ಸಾಕು. ತುಂಬಾ ಮೀನಿದ್ರೆ ನೀವು ಇಡೀ ಕಾಯಿ ತುರಿಯನ್ನ ಹಾಕೊಳ್ಬಹುದು. ಈಗ ಇದಕ್ಕೆ 1/2 ಚಮಚದಷ್ಟು ಅರಿಶಿನದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡುವ, ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ, ನೋಡ್ಕೊಂಡು ಹಾಕಿದ್ರೆ ಆಯ್ತು. ಓಕೆ ನೋಡಿ, ಮಸಾಲೆ ಈಗ ಸಣ್ಣಾಗಿದೆ, ಇನ್ನಿದನ್ನ ತೆಗೆದು ಬಿಡೋಣ. ಈಗ ಮಸಾಲೆಯನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ಹಸಿಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು.
ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದೀನಿ. ಇದು ಒಳ್ಳೆ ರೀತಿಯಲ್ಲಿ ಕುದಿ ಬರಲಿ. ಓಕೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಮೀನನ್ನ ಹಾಕೊಳ್ಳೋಣ. ಇದು ಮೀನು ಸ್ವಲ್ಪ ಸಾಫ್ಟ್ ಬೇಗ ಹುಳಿ ಆಗುತ್ತೆ. ಕೇರ್ಫುಲ್ ಆಗಿ ಒಂದೊಂದೇ ಮೀನನ್ನ ಹಾಕಿಕೊಳ್ಳಿ. ಜಾಸ್ತಿ ಮಿಕ್ಸ್ ಎಲ್ಲ ಮಾಡಲಿಕ್ಕಿಲ್ಲ. ಐದು ನಿಮಿಷದಲ್ಲಿ ಇದಾಗುತ್ತೆ, ಒಳ್ಳೆ ಕುದಿ ಬರಲಿ. ಅಷ್ಟರ ತನಕ ಇದಕ್ಕೆ ಒಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಡೋಣ. ತೆಂಗಿನೆಣ್ಣೆ ಸ್ವಲ್ಪ, ಒಂದು ಟೇಬಲ್ ಚಮಚದಷ್ಟು, ಅರ್ಧ ಈರುಳ್ಳಿ, ಅರ್ಧ ನಾನು ಮಸಾಲೆಗೆ ಹಾಕಿದ್ದೆ, ಮಿಕ್ಕಿದ ಅರ್ಧ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಳ್ಳೆ ಕೆಂಪಾಗಬೇಕು ಈರುಳ್ಳಿ, ಇದರಲ್ಲೇ ಇರೋದು ಟೇಸ್ಟ್. ಸ್ವಲ್ಪ ಕರಿಬೇವಿನ ಸೊಪ್ಪು, ನೋಡಿ ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಕೆಂಪಾಗಿದೆ, ಅಲ್ಲಿ ಮೀನು ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಈಗ ಇದನ್ನ ಮೀನಿನ ಸಾರಿಗೆ ಹಾಕಿಕೊಳ್ಳೋಣ. ಲಾಸ್ಟಿಗೆ ಹಾಕಿದ್ರೆ ಆಯ್ತಿದ್ದು ಆಯ್ತಾ. ಓಕೆ, ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಪರ್ಫೆಕ್ಟ್ ಆದ ಅಳತೆಯಲ್ಲಿ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಇದೇ ಅಳತೆಯಲ್ಲಿ ನೀವು ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ ಅಂಜಲ್ ಸಾರು. ಓಕೆ, ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಬಾಯ್.